मैडम स्वल्प हिंगे मैडम पालिके मारेनहळ्ळि विभाग कल्याण कार्यक्रम ಹೆಣ್ಣುಮಕ್ಕಳಿಗೆ ಹೊಲಿಗೆ ಯಂತ್ರ ವಿತರಣೆ ಮಾಡಿರ್ತಕ್ಕಂಥದ್ದು ಸುಮಾರು 5-6 ತಿಂಗಳಿಂದನೇ ಆಗಬೇಕಾಗಿತ್ತು. ಕೋವಿಡ್ ಸಂದರ್ಭದಲ್ಲಿ ಆದಂಥ ಅನಾಹುತವನ್ನು ಮನಗಂಡು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅಂತ ಮಾಡೋಕ್ಕಾಗಿರಲಿಲ್ಲ. ಹಬ್ಬ ಆಗಿರೋದ್ರೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳ ಜೊತೆಯಲ್ಲಿ ಸುಮಾರು ಹೆಣ್ಣುಮಕ್ಕಳಿಗೆ ಇದನ್ನು ಹೊಲಿಗೆ ಯಂತ್ರ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಅವತ್ತಿನ ಮಹಾನಗರ ಪಾಲಿಕೆ ಸದಸ್ಯ ಆಗಿರ್ತಕ್ಕಂಥ ಸಹೋದರಿ ಮಧುಕುಮಾರಿ ವಾಗೀಶ್ ಅವರು, ಶಾಂತಕುಮಾರಿ ಅವರು, ವಾಗೀಶ್ ಅವರು, ರಾಮಪ್ಪನವರು, ನಮ್ಮ ಮಂಡಲದ ಅಧ್ಯಕ್ಷರಾದ ವಿಶ್ವನಾಥ್ ಗೌಡರವರು, ಮಹಾನಗರ ಪಾಲಿಕೆ ಸದಸ್ಯರಾದ ವಿಶ್ವನಾಥ್ ಮೋಹನ್ ಕುಮಾರ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ಕೋರಿ ಯಾವುದೇ ಒಂದು ಸಂಸಾರ ನೀಡತ್ತುಗಳಾಗಿ ಕೆಲಸ ಮಾಡಬೇಕಾದಾಗ ವಿಶೇಷವಾಗಿ ಸಾಮಾನ್ಯ ವರ್ಗದ ಜನರಿಗೆ ಒಂದು ಇದೊಂದು ಊರುಗೋಲು. ಏನು ಇವತ್ತು ನಾವು ಟೈಲರಿಂಗ್ ಮಿಷಿನನ್ನು ಕೊಟ್ಟಿದ್ದೀವಿ, ಆ ಹೆಣ್ಣುಮಕ್ಕಳು ಮನೆಯಲ್ಲಿದ್ದಾಗ ತಮ್ಮ ದೈನಂದಿನ ಚಟುವಟಿಕೆಗಳ ಜೊತೆಯಲ್ಲಿ ದಿನಕ್ಕೆ ಅಟ್ಲೀಸ್ಟ್ ಒಂದು 20-30-50 ರೂಪಾಯಿ ಸಂಪಾದನೆ ಮಾಡಿದ್ರೆ ಅವ್ರ ಸಂಸಾರಕ್ಕೆ ಸ್ವಲ್ಪ ಆಸರೆ ಆಗ್ತದೆ ಅನ್ನೋದು. ಇದನ್ನು ನಾನು 1985-86 ಮೊದಲನೇ ಬಾರಿಗೆ ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದಾಗ ಕೊಟ್ಟಂಥ ಕಾರ್ಯಕ್ರಮ 35-36 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳು ಯಾವುದೇ ಕಾರಣಕ್ಕೆ ಅದನ್ನು ಮಾರಬೇಡಿ, ಕಲ್ತ್ಕೊಳ್ಳಿ. ಇನ್ನೊಂದು ಸಾರಿ ಕಲಿಯೋದಕ್ಕೆ ಏನಾದ್ರು ನಿಮಗೆ ಎಡವಟ್ಟಿದ್ರೆ ಮತ್ತೆ ಇನ್ನೊಂದು ನಮ್ಮ ಟೈಲರಿಂಗ್ ಸೆಂಟ್ರಲ್ಲಿ ಬಂದು ಇನ್ನೊಂದು ಸಾರಿ ಕಲ್ತ್ಕೋಬೋದು. ಆದರೆ ಮತ್ತೆ ಟೈಲರಿಂಗ್ ಮಿಷಿನ್ ಕೊಡೋದಿಲ್ಲ. ಹಾಗಾಗಿ ಕಲ್ತ್ಕೊಂಡು ಕೆಲಸ ಮಾಡಿ ಮನುಷ್ಯನಿಗೆ ದುಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನ ಭಾರಿ ದೊಡ್ಡದು. ಆ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಇಂಥ ಕಲ್ಯಾಣ ಕಾರ್ಯಕ್ರಮಗಳನ್ನ ನಾವು ಯಥೇಚ್ಛವಾಗಿ ಮಾಡಬೇಕಾಗಿದೆ. ಯಾರಿಗ ಅಂತಕ್ಕೆ ಅವಶ್ಯಕತೆ ಇದೆ ಅಂಥವ್ರಿಗೆ ನಾವು ಗುರುತಿಸಬೇಕಾಗಿದೆ. ಆ ಕೆಲಸವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕರ್ನಾಟಕದ ಸರ್ಕಾರದ ಸಂದೇಶವನ್ನು ಚಾಚು ತಪ್ಪದೆ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಒಂದು ಶ್ರಮವು ಕೂಡ ಇದರಲ್ಲಿ ಅಡಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತೀನಿ.